ಒಬ್ಬ ಯುವಕ ಶ್ರೇಷ್ಠ ಗುರುವನ್ನು ಅರಸಿಕೊಂಡು ಹೊರಟ. ಜ್ಞಾನ ಸಂಪಾದನೆ ಮಾಡ್ಕೋಬೇಕು, ಸರ್ವಶ್ರೇಷ್ಠ ಗುರುಗಳು ತನಗೆ ಬೇಕು ಅಂತ ಒಂದೆರಡು ವರ್ಷ ದೇಶದಲ್ಲೆಲ್ಲ ಸುತ್ತಿರ. ಒಬ್ಬ ಹಿರಿಯರು ತನ್ನ ಗುರುವಾದರೆ ಒಳ್ಳೆಯದು ಅಂದ್ಕೊಂಡು ಒಬ್ಬ ಕಡೆ ಹೋದ, ತನ್ನ ಶಿಷ್ಯನಾಗಿ ಮಾಡ್ಕೋಬೇಕು ಅಂತ ಅವನು ಕೇಳಿದ. ಆದ್ರೆ ಅವ್ರು, ಹೌದಪ್ಪ ನಿನಗೇನೋ ಶಿಷ್ಯನಾಗ್ಲು ಬಂದಿದ್ಯಾ, ಆದ್ರೆ ಶಿಷ್ಯ ಆಗೋ ಯೋಗ್ಯತೆ ಪಡ್ಕೊಂಡಿದ್ಯಾ ಅಂತ ಕೇಳಿದ. ಅದು ನನ್ಗೆ ಗೊತ್ತಿಲ್ಲ ಸ್ವಾಮಿ, ಶಿಷ್ಯನಾಗ್ಬೇಕಾದ್ರೆ ಏನು ಅರ್ಹತೆ ಬೇಕೋ ಗೊತ್ತಿಲ್ಲ, ದಯವಿಟ್ಟು ನನ್ನ ಮಾರ್ಗದರ್ಶನ ಮಾಡಿ ಅಂತ ಕೇಳ್ಕೊಂಡು ಹಠ ಹಿಡಿದು ಅವ್ರ ಮುಂದೆ ಕೂತ್ಕೊಂಡ್ಬಿಟ್ಟ ಮನೆ ಮುಂದೆ. ಅವನ ದೃಢ ಮನಸ್ಸಿಗೆ ಮೆಚ್ಚಿದಂತ ಗುರುಗಳು, ನಾನು ತೀರ್ಥಯಾತ್ರೆ ಹೋಗ್ತಾ ಇದ್ದೀನಿ, ನೀನು ನನ್ನೊಂದಿಗೆ ಬಾ, ನೀನು ಬಂದಷ್ಟು ಕಲಿಯೋದಕ್ಕೆ ಏನಾದರೂ ಸಿಕ್ಕಿತ್ತು ಅಂದ್ರು. ಯುವಕ ಉತ್ಸಾಹದಿಂದ ಹೊರಟ. ತೀರ್ಥಯಾತ್ರೆ ಹೊರಡುವಂತ ಗುರುಗಳು ಕೆಲವು ಮಾತುಗಳನ್ನ ಯುವಕನಿಗೆ ತಿಳಿಸಿ ಹೇಳಿದ್ರು. ನೋಡು, ಈ ಯಾತ್ರೆಯಲ್ಲಿ ನಾವಿಬ್ರೇ ಒಂದು ತಂಡ, ಇಬ್ಬರೇ ಒಂದು ಗುಂಪು. ತಂಡ ಅಂದ್ಮೇಲೆ ಯಾರಾದ್ರೂ ನಾಯಕ ಇರಬೇಕು ಅಥವಾ ಗುರು ಇರಬೇಕು, ಉಳಿದವರು ಹಿಂಬಾಲಕರ ಆಗ್ಬೇಕು, ಶಿಷ್ಯರಾಗ್ಬೇಕು. ಆದ್ರಿಂದ ನೀನು ನಾಯಕ ಆಗ್ತೀಯಾ ಅಥವಾ ಶಿಷ್ಯ ಆಗ್ತೀಯಾ ತೀರ್ಮಾನ ಮಾಡು ಅಂದ್ರು. ದ್ರೋಣ ಹೇಳಿದ, ಅಯ್ಯೋ ಸ್ವಾಮಿ, ಇದನ್ನು ಕೇಳೋ ಪ್ರಶ್ನೆಯನ್ನ, ತಾವೇ ನಾಯಕರು, ನಾನು ಬಂದದ್ದು ನಿಮ್ಮ ಆಜ್ಞಾಪಾಲಕನಾಗಿರೋದಕ್ಕೆ ಬಂದದ್ದು, ಅದರಿಂದ ತಾವು ನಾಯಕರಾಗಿ ನಾನು ಹಿಂಬಾಲಕನಾಗಿರ್ತೀನಿ. ಆಯ್ತು, ನಾನೇ ನಾಯಕ ಆಗ್ತೀನಿ, ಆಜ್ಞಾಧಾರಕನಾದಂತಹ ಶಿಷ್ಯ ಹೇಗಿರಬೇಕು ಅನ್ನೋದು ನೀನು ತಿಳಿದ್ರೆ ಸಾಕು ಅಂದ್ರು ಗುರುಗಳು. ಪ್ರಯಾಣ ಪ್ರಾರಂಭ ಆಯ್ತು. ಇಡೀ ದಿನ ನಡಿಬೇಕು, ನಡಿಬೇಕು, ಕಾಲಲ್ಲಿ ಹೋಗ್ಬೇಕು, ನಡ್ಕೊಂಡೆ ಹೋಗ್ಬೇಕು. ಅವಾಗೆಲ್ಲ ಸಂಜೆ ಹೊತ್ತಿಗೆ ತುಂಬಾ ಶ್ರಮ ಆಗಿ ನೆಲ ಕಂಡ್ರೆ ಸಾಕು ಮಲ್ಕೋಬೇಕಪ್ಪ ಅಂತ ಅನ್ಸ್ಬಿಡು. ಒಂದು ರಾತ್ರಿ ಅವರು ಮರದ ಕೆಳಗೆ ಮಲಗಿ ನಿದ್ರೆ ಹೋದ್ರು. ರಾತ್ರಿ ಸ್ವಲ್ಪ ಹೊತ್ತಿನ ಮೇಲೆ ಜೋರಾಗಿ ಮಳೆ ಬರೋಕೆ ಶುರು ಆಯ್ತು. ಗುರುಗಳು ಏನ್ ಮಾಡಿದ್ರು ಗೊತ್ತಾ, ಎದ್ದು ಒಂದು ಮರೆಯನ್ನು ಮಾಡಿ ಒಂದು ಕೊಡೆ ಹಿಡ್ಕೊಂಡು ಶಿಷ್ಯನಿಗೆ ನೀರು ತಾಗದಂಗೆ ಹಿಡ್ಕೊಂಡು ಮಳೆಯಲ್ಲೇ ಕೂತಿದ್ರು. ತಾವು ಮಳೆಯಲ್ಲೇ ಕೂತಿದ್ದಾರೆ, ಶಿಷ್ಯನಿಗೆ ಕೊಡೆ ಹಿಡಿದಿದ್ದಾರೆ. ಸ್ವಲ್ಪ ಹೊತ್ತಿ ಅಂದ್ರೆ ಶಿಷ್ಯನಿಗೆ ಎಚ್ಚರ ಆಯ್ತು. ಗುರುಗಳು ಕೊಡೆ ಹಿಡ್ಕೊಂಡು ಕೂತಿದ್ದು ನೋಡಿದ, ಗಾಬರಿನೂ ಆಯ್ತು, ನಾಚಿಕೆನಾಯ್ತು. ಇದೇನು ಗುರುಗಳೇ, ನಿಮಗೆ ರಕ್ಷಣೆ ಕೊಡೋದು ನನ್ನ ಕರ್ತವ್ಯ, ಅದ್ರ ಬದಲು ನೀವು ಕೆಲಸ ಮಾಡ್ತಿದ್ದೀರಲ್ಲ ಅಂತ ಕೇಳಿದ. ಅದನ್ನು ಕೇಳೋ ಅಧಿಕಾರ ನಿನಗಿಲ್ಲ, ನಾನು ಹೇಳಿದ್ದನ್ನ ಮಾಡಿದ್ದನ್ನ ಒಪ್ಕೊಂಡು ಪಾಲಿಸೋದು ಆಜ್ಞಾಧಾರಕನ ಕೆಲಸ. ಮರುದಿನ ಶಿಷ್ಯ ಹೇಳಿದ ಗುರುವಿಗೆ, ಸ್ವಾಮಿ ನಿಮ್ಮ ಶಿಷ್ಯನಾಗಿದ್ದು ಸಾಕು, ಬರೀ ನನ್ನ ಸೇವೆನೇ ಮಾಡ್ತಾ ಇದ್ದೀರಿ ನೀವು, ನನ್ನ ನಾಯಕನಾಗ ಅವಕಾಶ ಕೊಡಿ, ಇದೊಂದು ಅನುಕೂಲ ನಾನು ಸಿಗಲಿ. ಆಗಲಿ ಅಂದ್ರು ಗುರುಗಳು. ಅಲ್ಲಿ ಹಾಗೆ ಮಾಡಿ, ಸ್ವಲ್ಪ ಹೊತ್ತಿನ ಮೇಲೆ ನೀವು ಇಲ್ಲೇ ಕುಳಿತಿರು, ನಾ ಹೋಗಿ ಒಣ ಕಟ್ಟಿಗೆ ಹಾಸ್ಕೊಂಡ್ಬರ್ತೀನಿ, ಅಡಿಗೆ ಬೆಂಕಿ ಮಾಡಬೇಕು ಅಂದ್ರು. ಅದಲ್ಲ ಗುರುಗಳೇ, ನಾನು ನಾಯಕ ಅಲ್ವಾ, ಈಗ ನೀವು ಕೂತ್ಕೊಳ್ಳಿ, ನಾನೇ ತರ್ತೇನೆ, ನನ್ನ ಮಾತನ್ನು ತಾವು ಕೇಳಬೇಕು ಅಂದ ಶಿಷ್ಯ. ಹಾಗಲ್ಲ, ನೀನೀಗ ನಾಯಕ, ನಾನು ಆಜ್ಞಾಧಾರಕ ಶಿಷ್ಯ, ಆದ್ರಿಂದ ನಾಯಕನಿಂದ ಸೇವೆ ಮಾಡಿಸ್ಕೊಳ್ಬಾರ್ದು, ಅದು ಶಿಷ್ಯತ್ವದ ಲಕ್ಷಣ ಅಲ್ಲ ಅಂತ ತಾವೇ ಹೊರಟು. ಪ್ರವಾಸದುದ್ದಕ್ಕೂ ಹಿಂಗೇ ನಡೀತು. ಶಿಷ್ಯ ಹೇಗಿರ್ಬೇಕು ಅನ್ನೋದನ್ನು ಗುರು ಮಾತಾಡಿ ಹೇಳಲಿಲ್ಲ, ಮಾದರಿಯಾಗಿ ತೋರಿಸಿದ್ರು. ಪ್ರವಾಸ ಮುಗಿಯೋ ಹೊತ್ತಿಗೆ ಶಿಷ್ಯ ತಾನು ಹೇಗಿರ್ಬೇಕು, ಹೇಗೆ ಸಮರ್ಪಣಾ ಭಾವದಿಂದ ನಡ್ಕೊಳ್ಬೇಕು ತಿಳ್ಕೊಂಡು ಮುಂದೆ ಆದರ್ಶ ಶಿಷ್ಯನಾದ ಮೊದಲು ಆಮೇಲೆ ಶಿಕ್ಷಕನಾಗಿ ತನ್ನ ಸಾರ್ಥಕ ಬದುಕನ್ನು ಸಾಗಿಸಿದ ಅಂತ ಹೇಳ್ತಾರೆ. ನಾವು ಕೇಳಿದ್ದನ್ನು ಮರಿತೇವೆ, ನೋಡಿದ್ದನ್ನು ನೆನಪಲ್ಲಿಡುತ್ತೇವೆ, ಮಾಡಿದ್ದನ್ನ ಜೀವನದಲ್ಲಿ ಅಳವಡಿಸಿಕೊಳ್ತೇವೆ. ಅದಕ್ಕೆ ಕಣ್ಣು ಮುಂದೆ ಮಾದರಿ ಮುಖ್ಯ. ಭಾಷಣಗಳಿಂದ ಲೇಖನಗಳಿಂದ ಜೀವನವನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ, ಅದು ನಡೆದು ತೋರಿಸಿದಂತಹ ಮಾದರಿಯಿಂದ ಬದುಕನ್ನು ಬದಲಾಯಿಸಬಹುದು. ಅಂತ ಮಾದರಿಗಳನ್ನು ಹುಡುಕೊಂಡು ಹೋಗಬೇಕಾಗತ್ತೆ, ನಾವು ಅವುಗಳನ್ನು ಅನುಸರಣೆ ಮಾಡಬೇಕಾಗತ್ತೆ.